ಮುಂಬರುವ ದಕ್ಷಿಣ ಪದವೀಧರ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆಯನ್ನು ಮಾಡ್ತಾಯಿದ್ದೀನಿ. ಚುನಾವಣೆ 13ನೇ ತಾರೀಕು ಚುನಾವಣೆ ನಡೀತಾ ಇದೆ. ನನಗೆ ಕಾಂಗ್ರೆಸ್ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ನನ್ನನ್ನು ಗುರುತಿಸಿ ಈ ಚುನಾವಣೆಯಲ್ಲಿ ನೀನು ಸೂಕ್ತ ಅಭ್ಯರ್ಥಿ ಅಂತ ಹೇಳಿ ನನಗೆ ಬಿ ಫಾರ್ಮನ್ನು ಕೊಟ್ಟು ಈ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಹೇಳಿದ್ದಾರೆ. ನಾನೀಗಾಗಲೇ ಇರ್ತಕ್ಕಂಥ 27 ತಾಲೂಕುಗಳನ್ನು ಭೇಟಿ ಮಾಡಿ, ಅಲ್ಲಿರ್ತಕ್ಕಂಥ ಪದವೀಧರ ನೋಂದಾವಣೆ ಆಗಿರ್ತಕ್ಕಂಥ ಪದವೀಧರನ್ನು ಭೇಟಿ ಮಾಡಿ ಅವರನ್ನು ನನ್ನ ಪರವಾಗಿ ಮತವನ್ನು ಕೊಡುವಂತೆ ಮನವೊಲಿಸುವಂಥ ಕೆಲಸವನ್ನು ನಾನು ಈಗಾಗಲೇ ಮಾಡಿದ್ದೇನೆ. ನಾನು ಈಗಾಗಲೇ 45,000 ಹೆಚ್ಚಿನ ಪದವೀಧರಗಳನ್ನು ನೋಂದಾವಣೆಯನ್ನು ನಾನು ಈಗಾಗಲೇ ಮಾಡಿಸಿದ್ದೇನೆ. ಅವರಲ್ಲಿ ಎಲ್ಲರನ್ನೂ ಕೂಡ ನಾನು ಈಗಾಗಲೇ ಭೇಟಿ ಮಾಡಿದ್ದೀನಿ. ಒಂದು 70,000 ಹೆಚ್ಚಿನ ಪದವೀಧರಗಳನ್ನು ಈಗಾಗಲೇ ನಾನು ಭೇಟಿಯನ್ನು ಮಾಡಿ ಅವರ ಬಳಿ ನಾನು ಏನೇನು ಪ್ರಣಾಳಿಕೆಗಳನ್ನು ಇಟ್ಕೊಂಡಿದ್ದೀನಿ, ನಮ್ಮ ಪಕ್ಷದ ಪರವಾಗಿ ನಾವು ಏನನ್ನು ಮಾಡ್ಬೋದು, ನಮ್ಮ ಪಕ್ಷದಿಂದ ಪದವೀಧರಗಳಿಗೆ ಏನನ್ನು ಮಾಡ್ಬೋದು ಅನ್ನೋದನ್ನೆಲ್ಲ ನಾನು ಅವರಿಗೆ ಮನವರಿಕೆಯನ್ನು ಮಾಡಿಕೊಡುವಂಥ ಕೆಲಸವನ್ನು ನಾನು ಈಗಾಗಲೇ ಮಾಡಿದ್ದೇನೆ. ನನ್ನ ಮುಂದಿರ್ತಕ್ಕಂಥ ಹಲವಾರು ಸಮಸ್ಯೆಗಳಲ್ಲಿ NPS ಮತ್ತು OPS, ನ್ಯೂ ಪೆನ್ಷನ್ ಸ್ಕೀಮ್ ಮತ್ತು OPS ಸ್ಕೀಮ್ ಬಗ್ಗೆ ಇರ್ತಕ್ಕಂಥ OPSನ್ನು ಮತ್ತೆ ಜಾರಿಗೆ ತರುವಂಥ ಕೆಲಸವನ್ನು ನಾವು ಸರ್ಕಾರದ ಮುಂದೆ ಇಟ್ಟು ಒತ್ತಾಯವನ್ನು ಮಾಡಬೇಕಾಗಿದೆ. ಮತ್ತು ಶಿಕ್ಷಕರ ಸಮಸ್ಯೆಗಳು, ಪ್ರಾಥಮಿಕ ಶಿಕ್ಷಕರ ಇರ್ಬೋದು, ಹೈಸ್ಕೂಲಿನ ಶಿಕ್ಷಕರಿರ್ಬೋದು, ಮತ್ತು ಕಾಲೇಜಿನ ಶಿಕ್ಷಕರಿರ್ಬೋದು, ಅವ್ರದ್ದೇ ಆದಂಥ ಸಮಸ್ಯೆಗಳಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಮತ್ತು ನಿರುದ್ಯೋಗ ಸಮಸ್ಯೆ ಇರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು, ನಮ್ಮ ಈ 4 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ನಿರುದ್ಯೋಗ ಸಮಸ್ಯೆಗೆ ಪರಿಹಾರವನ್ನು ಹುಡುಕುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾಯಿದ್ದೀನಿ. ನಾನು ಈಗಾಗಲೇ 4 ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಮಾಡಿದ್ದೇನೆ. ನನ್ನ ಪರವಾಗಿ ಜನ ಒಳ್ಳೆಯ ಮಾತುಗಳನ್ನು ಆಡ್ತಾ ಇದ್ದಾರೆ, ನನ್ನ ಪರವಾಗಿ ಮತವನ್ನು ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಮತ್ತು ನಮ್ಮ ತಂದೆಯವರು ಮಾಡಿರ್ತಕ್ಕಂಥ ರೈತರ ಪರವಾದ ಕೆಲಸಗಳು, ಕಾವೇರಿ ಹೋರಾಟ ಆಗಿರ್ಬೋದು, ರೈತರ ಪರವಾದ ಹೋರಾಟ ಆಗಿರ್ಬೋದು, ಇವನ್ನೆಲ್ಲ ಈಗಾಗಲೇ ಜನರ ಮನಸ್ಸಿನಲ್ಲಿದೆ. ಅವರು ನೀನು ಮಾದೇಗೌಡರ ಮಗ, ನಿನಗೆ ಮತವನ್ನು ಕೊಡ್ತೀನಿ ಅನ್ನೋ ಮಾತನ್ನು ಈಗಾಗಲೇ ಹೇಳಿದ್ದಾರೆ. ಇದರ ಜೊತೆಗೆ ಸಿದ್ದರಾಮಯ್ಯನವರು ಮಾಡಿದಂಥ 5 ವರ್ಷದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದಂಥ ಒಳ್ಳೆಯ ಕೆಲಸಗಳನ್ನು ಕೂಡ ಜನ ನೆನಪಿಸ್ಕೋತಾ ಇದ್ದಾರೆ. ಮತ್ತು ಇವತ್ತಿನ ಸರ್ಕಾರದ ಒಂದು ವೈಫಲ್ಯವನ್ನು ಕೂಡ ಜನ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವೆಲ್ಲ ಕಾರಣಗಳಿಗಾಗಿ ನನಗೆ ಒಳ್ಳೆಯ ಫಲಿತಾಂಶ ಬರ್ತದೆ ಅನ್ನೋ ಒಂದು ನಂಬಿಕೆ ಇದೆ.